WhatsApp Handrooms Metastore Israel Pritchard Road Robertson Pit KGF. இங்கு அனைத்து விதமான பெட்ஷீட், பெட்ஸ்பேர், திவான்பேர், பிளாங்கெட், ஸ்கிரீன்ஸ், பில்லோஸ், டவல்ஸ், மஸ்கிட்டோனெட், குஷன், கார்பெட், டேபிள் கிளாத், பூஸ்டர், ஃப்ளோரிங் ஷீட், இங்கு அனைத்து விதமான ஃபேன்சி மேட்கள் அண்ட் சோஃபா ஐட்டம்ஸ் கிடைக்கும். தொடர்பு கொள்ள வேண்டிய தொலைபேசி எண்கள் 6360078069 மற்றும் 9845437776. ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂಥ ಎರಡು ಕ್ಲಬ್ಗಳಲ್ಲಿ ಒಂದು ಕೋಲಾರದೊಂದು ಮತ್ತೆ ಕೆಜೆಪಲ್ ಒಂದು ನಾನು ಕೇಳಿದೆ ಯಾವ್ದಾದ್ರು ಪರ್ಚೇಸ್ ಮಾಡಿ ಮಾಡೋಣ ಅಂತ ಹೇಳಿ ನಮ್ದೇ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮೊದಲಿಂದನೂ ಈ ತರ ಕ್ರೀಡೆಗಳಲ್ಲಿ ಇದ್ದಾಗ ಯಾವುದೇ ರೀತಿಯಾದಂತ ಈ ಸೈಡ್ ಎಫೆಕ್ಟ್ಸ್ ಅವು ಇವೆಲ್ಲ ಬರಲ್ಲ. ಈ ಬಿ ಪಿ, ಶುಗರು ಅವೆಲ್ಲ ಇರ್ತವಲ್ಲ ಅವೆಲ್ಲ. ಆಮೇಲೆ ನನ್ನ ಮಗ ಕೇಳ್ತಾ ಇರ್ತಾನೆ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಪ್ಪ ನಾನು ಕರ್ಕೊಂಡು ಹೋಗ್ತೀನಿ, 6 ಗಂಟೆಗೆಲ್ಲ ಕೆ ಜಿ ಎಫ್ ಹೋಗೋಣ, ಅಲ್ಲಿ ಫುಟ್ಬಾಲ್ ಆಡ್ತಾ ಇರ್ತಾರೆ. ಅವ್ರು ಫುಟ್ಬಾಲ್ ಅಂದ್ರೆ ತುಂಬಾನೇ ಇಷ್ಟ. ಹೇಳ್ತಾ ಇರ್ತಾನೆ ಮೆಸ್ಸಿ, ಏನದು ಮೆಸ್ಸಿ ಅವರು ಈ ಲಾಸ್ಟ್ ವರ್ಲ್ಡ್ ಕಪ್ ಅವ್ರು ಆಡ್ತಾ ಇರೋದು, ಅವ್ರು ಇಷ್ಟು ಗೋಲ್ ಹೊಡೆದ್ರು, ಅಷ್ಟು ಗೋಲ್ ಹೊಡೆದ್ರು, ಅದು ಇದು ತುಂಬಾ ಲಾಂಗ್ ಇಂದ ಹೊಡೆದ್ರು ಅಂತ ರಾತ್ರಿ ಹೇಳ್ತಾ ಇದ್ದೆ. 12 ಗಂಟೆಗೆ ನಾನು ಹೈದರಾಬಾದ್ ಇಂದ ಬಂದಾಗ ನಾವೆಲ್ಲರೂ ಸೇರಿ, ನಾವಾಗಿರ್ಬೋದು, ನಮ್ಮ ಮುಖಂಡಗಳಾಗಿರ್ಬೋದು, ಮೋಹನ್ ಕೃಷ್ಣ ಅವರು ಆಗಿರ್ಬೋದು, ಈ ಕ್ರೀಡೆಗೆ ನಾವು ಹೆಚ್ಚಿಗೆ ಒತ್ಕೊಡ್ಬೇಕು. ಹೆಚ್ಚೆಚ್ಚು ಈ ತರ ಕ್ರೀಡೆಗಳನ್ನ ಮಾಡೋದ್ರ ಮುಖಾಂತರ ಎಲ್ಲಾ ಯುವಕರನ್ನು ಇದರಲ್ಲಿ ಭಾಗವಹಿಸುವಂತ ರೀತಿಯಲ್ಲಿ ನಾವೆಲ್ಲ ಪ್ರೇರೇಪಿಸ್ಬೇಕು. ಅದೇ ರೀತಿಯಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ಅನುರಾಗ್ ಠಾಕೂರ್ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಾವೆಲ್ಲ ಒಟ್ಟಿಗೆ ಸೇರ್ಕೊಟ್ಟು ಅಂದ್ರೆ ಮೋದಿ ಕಪ್ಪತ್ ಮಾಡಿದ್ರಿ, ವಾಜಪೇಯಿ ಕಪ್ಪತ್ ಮಾಡಿದ್ರಿ, ಈ ತರ ಲಾಸ್ಟ್ ಟೈಮ್ ಫುಟ್ಬಾಲ್ ಆಡಿದ್ರಲ್ಲ ನಾವು, ಅದಕ್ಕೆ ನೆಕ್ಸ್ಟ್ ನಾವು ಸಂಸತ್ ಕಪ್ಪತ್ ಏನ್ ಮಾಡಿದ್ರೆ ಮುಂದೆ ನನಗೆ ಎಲ್ಲಾ ಕ್ರೀಡೆಗಳನ್ನು ಮಾಡ್ಬೇಕು ಅಂತ ಹೇಳಿದ್ರಿಂದ, ಮಳೆ ಹೆಚ್ಚಿಗೆ ಆಗಿದ್ರಿಂದ ಈ ಜಿಮ್ಖಾನ ಗ್ರೌಂಡ್ ಅನ್ನ ಕ್ಲೀನ್ ಮಾಡಿಸ್ಬೇಕು, ಅದನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ನಾವೇ ಎಲ್ಲ ದುಡ್ಡು ಖರ್ಚು ಮಾಡಿ ಮಾಡ್ಕೊಂತೀರಿ ಅಂತ ಹೇಳಿ ಈಗಾಗಲೇ ಮಂತ್ರಿಗಳು ಸುಮಾರು ಸಲ ಡಿಮ್ಯಾಂಡ್ ಮಾಡಿದ್ರು. ಡಿಮ್ಯಾಂಡ್ ಮಾಡಿರೋದ್ರಿಂದ ಅನುರಾಗ್ ಠಾಕೂರ್ ಅವರು ಅವರ ಕ್ರೀಡಾ ಇಲಾಖೆಯಿಂದ ಯಾರನ್ನಾದ್ರೂ ಕಳಿಸ್ತೀರಿ, ಕಳಿಸಿ ಅಲ್ಲಿ ನೋಡಿ ಏನ್ ಮಾಡ್ಬೇಕು ಏನು ಏನು, ಸ್ಟೇಟ್ ಗೌರ್ಮೆಂಟ್ ಆಗಿ ಹ್ಯಾಂಡ್ ಓವರ್ ಆಗಿದೆ, ಅದನ್ನ ನಾವು ರೆಡಿ ಮಾಡೋಣ ಅಂತ ಹೇಳಿದ್ದಾರೆ. ಇದನ್ನ ರೆಡಿ ಮಾಡೋಂತ ಸಂದರ್ಭದಲ್ಲಿ ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಆ ಜಿಮ್ಖಾನ ಗ್ರೌಂಡ್ ಅನ್ನ ರೆಡಿ ಮಾಡ್ಕೊಂಡು ಅದನ್ನ ಮ್ಯಾನೇಜ್ಮೆಂಟ್ ಅದನ್ನ ನೋಡ್ಕೊಳ್ಳೋದನ್ನು ನಮ್ದೇ ಜವಾಬ್ದಾರಿ ಆಗಿರುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಹೆಚ್ಚಿಗೆ ಈ ಕ್ರೀಡೆಯಲ್ಲಿ